ಅಂಜನ ಭವಿಷ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಒತ್ತಿ. ವೀಕ್ಷಕರೇ, ಅಂಜನ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಾನು ನಿಮ್ಮ ಬಸವರಾಜ್, IIT. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ವೃಷಭ ರಾಶಿಯವರಿಗೆ ಮಾಂತ್ರಿಕ ಸಮಸ್ಯೆ ಆದಾಗ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು, ಯಾವ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳು, ಯಾವ ರೀತಿಯಾಗಿರ್ತಕ್ಕಂಥ ಅನುಭವಗಳು ಆಗ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡೋದಿದ್ದೇನೆ. ಅದಕ್ಕಿಂತ ಮೊದಲು ನಮ್ಮ ಅಂಜನ ಭವಿಷ್ಯ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡ್ತಾರೆ, ಕೆಳಗಿರತಕ್ಕಂಥ ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಪಕ್ಕದಲ್ಲಿರ್ತಕ್ಕಂಥ ಗಂಟೆ ಚಿತ್ರನ ಒತ್ತಿ ಇದೇ ರೀತಿಯಾಗಿರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾ ಇರಿ. ವೃಷಭ ರಾಶಿಗೆ ಸಂಬಂಧಪಟ್ಟಂಗೆ ಹಿಂದೆ ಸಾಕಷ್ಟು ವಿಡಿಯೋಗಳು ಮಾಡಿ ಹಾಕಿದ್ದೀನಿ, ನೋಡದೆ ಇರೋರು ಆ ವಿಡಿಯೋಗಳನ್ನು ಹೋಗಿ ನೋಡಿ, ಅದರಲ್ಲಿ ಸಹ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ. ವೃಷಭ ರಾಶಿಯವರಿಗೆ ಮಾಂತ್ರಿಕ ಸಮಸ್ಯೆ ಆದಾಗ ಅತಿ ಮುಖ್ಯವಾಗಿ ಬರ್ತಕ್ಕಂಥ ಸಮಸ್ಯೆಗಳು ಯಾವುದಪ್ಪ ಅಂತಂದರೆ, ಮುಖ್ಯವಾಗಿ ದಾಂಪತ್ಯ ಜೀವನದಲ್ಲಿ ಸಮಸ್ಯೆಗಳು ಎದುರಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ನಿಮ್ಮ ಗಂಡ ಅಥವಾ ಹೆಂಡತಿ ಸಾಮಾನ್ಯವಾಗಿ ಕಿರಿಕಿರಿ ಮಾಡ್ತಕ್ಕಂಥದ್ದು, ಸಮಸ್ಯೆಗಳನ್ನ ತಂದು ಅಂತಕ್ಕಂಥದ್ದು, ಅವರೇ ನಿಮಗೆ ವೈರಿಗಳಾಗಿ ಕಾಡಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮದುವೆ ಆಗದೇ ಇರತಕ್ಕಂಥವ್ರಿಗೆ ಸಾಮಾನ್ಯವಾಗಿ ಮದುವೆ ಜೀವನದಲ್ಲಿ ವಿಳಂಬ ಆಗ್ತಕ್ಕಂಥದ್ದು, ಅಂದರೆ ಮದುವೆ ಆಗ್ತಕ್ಕಂಥದ್ದು ವಿಳಂಬ ಆಗುವಂಥದ್ದು, ಅಥವಾ ಇಷ್ಟಪಟ್ಟ ಹುಡುಗಿ ಸಿಗದೇ ಇರತಕ್ಕಂಥದ್ದು, ಇಷ್ಟಪಟ್ಟ ವರ ಸಿಗದೇ ಇರತಕ್ಕಂಥದ್ದು, ಮದುವೆ ಸಂದರ್ಭದಲ್ಲಿ ಸಾಕಷ್ಟು ಕಿರಿಕಿರಿ ಆಗ್ತಕ್ಕಂಥದ್ದು, ಹಣಕಾಸಿನ ಮುಗ್ಗಟ್ಟನ್ನು ಅನುಭವಿಸ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಸಾಮಾನ್ಯವಾಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಗ್ರಹಗತಿಗಳು ವೀಕ್ ಆಗಿದ್ದು ಮಾಂತ್ರಿಕ ಸಮಸ್ಯೆ ಆದಾಗ ಮನೆ ಕಟ್ಟುವಾಗ ಸಮಸ್ಯೆಗಳು ಅತಿ ಹೆಚ್ಚು ಬಾಧಿಸ್ತಕ್ಕಂಥದ್ದು ಆಗ್ಬೋದು. ಅಂದರೆ ಮನೆ ಕಟ್ಟಕ್ಕೆ ಪ್ರಾರಂಭ ಮಾಡ್ತೀರಾ, ಮನೆ ಆದದಲ್ಲೇ ನಿಂತು ಹೋಗುವಂಥದ್ದು, ಹಣಕಾಸಿನ ಅತಿ ಹೆಚ್ಚು ಮುಗ್ಗಟ್ಟುಗಳು ಬರ್ತಕ್ಕಂಥದ್ದು, ಅಂದರೆ ಸಾಲ ಮಾಡ್ಕೊಳ್ತಕ್ಕಂಥದ್ದು, ದುಡ್ಡು ಸಿಗದೇ ಇರತಕ್ಕಂಥ ಸಾಧ್ಯತೆಗಳು ಬರ್ಬೋದು ಮಾಂತ್ರಿಕ ಸಮಸ್ಯೆ ಆದಾಗ. ಕೆಲವೊಬ್ಬರು ಸೈಟ್ ತೊಗೊಂಡು ಮನೆ ಕಟ್ಟೋಬೇಕು ಅಂದ್ಕೊಳ್ತಾ ಇರ್ತೀರಿ, ದುಡ್ಡು ಜೇಬಲ್ಲಿದ್ದರೂ ಸಹ ನಿಮಗೆ ಸೈಟ್ ತೊಗೊಳ್ಳೋಕ್ಕೆ ಆಗ್ತಾ ಇರಲ್ಲ, ಅಥವಾ ಸರಿಯಾದಂಥ ಸೈಟ್ ನಿಮಗೆ ಸಿಗಲ್ಲ, ಮನೆ ಕಟ್ಟಕ್ಕೆ ವಿಳಂಬ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿ ಬಾಧಿಸಬಹುದು. ಇನ್ನು ಮೂರನೇ ಮುಖ್ಯವಾಗಿರ್ತಕ್ಕಂಥ ಸಮಸ್ಯೆ ಏನು ಬರಬಹುದಪ್ಪ ಅಂತಂದರೆ, ವಾಹನಗಳಿಗೆ ಅಪಘಾತಗಳಾಗುವಂಥ ಸಾಧ್ಯತೆಗಳು ಬರಬಹುದು. ಮಾಂತ್ರಿಕವಾಗಿ ಯಾರಾದರೂ ನಿಮ್ಮ ಸಮಸ್ಯೆ ಮಾಡಿದಾಗ ಅಚಾನಕ್ಕಾಗಿ ಆಕ್ಸಿಡೆಂಟ್ ಆಗತಕ್ಕಂಥದ್ದು, ಪದೇ ಪದೇ ಆಕ್ಸಿಡೆಂಟ್ ಆಗ್ತಕ್ಕಂಥದ್ದು, ವಾಹನಗಳಿಗೆ ತೊಂದರೆ ಆಗ್ತಕ್ಕಂಥದ್ದು, ಆ ಮೂಲಕವಾಗಿ ನಿಮಗೂ ಸಹ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ದೇಹಕ್ಕೆ ತೊಂದರೆ ಆಗುವಂಥ ಸಾಧ್ಯತೆಗಳು ಬರಬಹುದು. ವೃಷಭ ರಾಶಿಯವರಿಗೆ ಪ್ರಬಲವಾಗಿ ಯಾರಾದರೂ ಮಾಂತ್ರಿಕ ಸಮಸ್ಯೆ ಮಾಡಿಸಿದಾಗ ಈ ಒಂದು ಸಮಸ್ಯೆಗಳ ಜೊತೆಗೆ ನಿಮಗೆ ಹಣಕಾಸಿನ ಸಮಸ್ಯೆ ಬರತಕ್ಕಂಥದ್ದು, ಒಂದು ವ್ಯವಹಾರದಲ್ಲಿ ಏರಿಳಿತ ಆಗುವಂಥದ್ದು, ಈ ರೀತಿಯಾಗಿ ಸಾಕಷ್ಟು ಸಮಸ್ಯೆಗಳು ಬರಬಹುದು. ಆದರೆ ಅತಿ ಮುಖ್ಯವಾಗಿ ಈ ಮೂರು ಸಮಸ್ಯೆಗಳು ಎದುರಾಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಗ್ರಹಗತಿಗಳು ವೀಕಾಗಿದ್ದಾಗ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಸಾಮಾನ್ಯವಾಗಿ ನೋಡ್ತೀವಿ. ಎಲ್ಲ ಸಮಸ್ಯೆಗಳು ಬರ್ತಂತಲ್ಲ, ಯಾವುದಾದ್ರು ಒಂದು ಸಮಸ್ಯೆ ತುಂಬ ಮೇಜರಾಗಿ ನಿಮಗೆ ಕಾಡಿಸ್ತಕ್ಕಂಥದ್ದು ಆಗ್ತಾ ಇರುತ್ತೆ. ವೀಕ್ಷಕರಿಗೆ ಇಷ್ಟೊತ್ತು ವೃಷಭ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಮಾಂತ್ರಿಕ ಸಮಸ್ಯೆ ಮಾಡಿದಾಗ ಬರುತ್ತೆ ಅಂತ ಹೇಳಿದ್ದೀನಿ, ಇದೆಲ್ಲ ಗಮನ ಇಟ್ಟು ಫಾಲೋ ಮಾಡುವಂಥದ್ದು ಮಾಡಿ. ಇದಕ್ಕೆ ಪರಿಹಾರಕ್ಕೆ ಸಂಬಂಧಪಟ್ಟಂಗೆ ಮುಂದೆ ಡೀಟೇಲ್ ಆಗಿರ್ತಕ್ಕಂಥ ಒಂದು ವಿಡಿಯೋನು ಮಾಡಿ ಹಾಕ್ತೀನಿ. ಆದರೆ ಸಾಮಾನ್ಯವಾಗಿ ನೀವು ಅಷ್ಟ ದಿಗ್ಬಂಧನವನ್ನು ಅಮಾವಾಸ್ಯ ಹುಣ್ಣಿಮೆ ಗ್ರಹಣ ಸಮಯದಲ್ಲಿ ಮಾಡ್ತಕ್ಕಂಥ ಅಷ್ಟ ದಿಗ್ಬಂಧನವನ್ನು ಮಾಡಿಸಿ ಮನೇಲಿ ಅಳವಡಿಸ್ಕೊಂಡ್ಬಿಟ್ರೆ ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದ್ರು ನಿವಾರಣೆ ಆಗುತ್ತೆ, ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡಿಸೋಕೆ ಪ್ರಯತ್ನ ಪಟ್ಟರೆ ರಿವರ್ಸ್ ಅವ್ರಿಗೆ ಆಗುತ್ತೆ, ನಿಮ್ಗೆ ಎಫೆಕ್ಟ್ ಆಗೋದು ಕಾಯ್ತಾ ಇರುತ್ತೆ. ಕೆಲವೊಂದು ಸಂದರ್ಭದಲ್ಲಿ ನಿಮ್ಮನ್ನು ಕಂಡ್ರೆ ಆಗದೇ ಇರತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಪಡ್ತಕ್ಕಂಥವ್ರು, ನಿಮ್ಮನ್ನು ಕಂಡ್ರೆ ಅಸೂಯೆ ಪಡ್ತಕ್ಕಂಥವ್ರು, ದ್ವೇಷ ಮಾಡ್ತಕ್ಕಂಥವ್ರು ಯಾರಾದರೂ ಇದ್ದರೆ, ಅವರು ಏನಾದರೂ ಮಾಂತ್ರಿಕ ಸಮಸ್ಯೆ ಮಾಡಿದರೆ ಕೆಲವೊಂದು ಸಂದರ್ಭದಲ್ಲಿ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಅಂಜನವನ್ನು ಹಾಕಿ ನೋಡಬೇಕಾಗುತ್ತೆ. ಅಂಜನ ಬಿಟ್ಟರೆ ಬೇರೆ ಯಾವುದೇ ರೂಪದಲ್ಲಿ ನಿಮಗೆ ಮಾಟ ಪ್ರಯೋಗ ಎಫೆಕ್ಟ್ ಆಗಿದ್ದು ಗೊತ್ತು ಆಗಲ್ಲ. ಅದರಿಂದ ಅಂಜನ ಹಾಕ್ಸಿದ್ರೆ 8ರಿಂದ 12 ವರ್ಷ ಇಬ್ಬರು ಮಕ್ಕಳು ಕರ್ಕೊಂಬಂದರೆ ಅಂಜನವನ್ನು ಹಾಕಿ, ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದಾರ, ಮಾಡಿದರೆ ಯಾರು ಮಾಡಿದಾರೆ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ, ಇಲ್ಲಾಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳು ನಿಮಗೆ ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲಾಂದರೆ ನೀವೇ ಅಂಜನವನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಗೆ ಗೊತ್ತಿರುವಂಥ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಅಂಜನವನ್ನು ಹಾಕಿ, ಸಮಸ್ಯೆ ಕಾರಣ ಏನಾದರೂ ಇದೆಯಾ, ಯಾರಾದರೂ ಮಾಟ ಪ್ರಯೋಗ ಮಾಡಿದಾರ, ಮಾಡಿದರೆ ಯಾರು ಮಾಡಿದಾರೆ ಅಂತ ನಿಮ್ಮ ಮಕ್ಕಳು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾರೆ, ಇಲ್ಲ ಅಂದರೆ ಇಲ್ಲ ಅಂತ ನಿಮ್ಮ ಮಕ್ಕಳು ಹೇಳ್ತಾರೆ. ಅದೇ ರೀತಿಯಾಗಿ ಕೆಲಸ ಕಾರ್ಯಗಳು ಆಗ್ತವಾ ಇಲ್ವಾ, ವ್ಯವಹಾರಿಕವಾಗಿ ಏನಾದರೂ ಅನುಕೂಲ ಆಗುತ್ತಾ ಇಲ್ವಾ, ಈ ವ್ಯಕ್ತಿಯನ್ನು ನಂಬಿಕೊಂಡು ವ್ಯವಹಾರ ಮಾಡ್ಬೇಕಾ ಮಾಡಬಾರ್ದಾ, ಈ ಥರ ಸಾಕಷ್ಟು ವಿಚಾರಗಳಿಗೆ ನೀವು ಅಂಜನವನ್ನು ನಿಮ್ಮ ಮನೆಯಲ್ಲಿ ಹಾಕಿ ಕೇಳುವಂಥದ್ದನ್ನು ಮಾಡಬಹುದು. ಒಂದು ಅಂಜನ ನಿಮ್ಮ ಮನೆಯಲ್ಲಿದ್ದರೆ, ಒಬ್ಬ ಜ್ಯೋತಿಷಿ ನಿಮ್ಮ ಮನೆಯಲ್ಲಿ ಇದ್ದಂಗೆ, ಅಂಜನ ಅಲ್ಲಿ ಹಾಕ್ತಾರೆ ಇಲ್ಲಿ ಹಾಕ್ತಾರೆ, ಅಲ್ಲಿ ಹೋಗಿ ಅಂಜನ ಹಾಕ್ಸೋಣ, ಇಲ್ಲಿ ಹೋಗಿ ಅಂಜನ ಹಾಕ್ಸೋಣ ಅನ್ನೋಂಥ ಪ್ರಮೇಯನೂ ಎಷ್ಟೋ ಸಂದರ್ಭದಲ್ಲಿ ನಿಮ್ಗೆ ಬರಲ್ಲ. ಆದರೆ ನಾವು ಕೊಡ್ತಕ್ಕಂಥ ಅಂಜನ ನಿಮ್ಮ ವೈಯಕ್ತಿಕ ಕೆಲಸಕ್ಕೆ ಉಪಯೋಗ ಆಗುವಂಥದ್ದು ಮಾಡುತ್ತೆ, ಬೇರೆಯವರಿಗೆ ಅದು ಹೇಳೋಕ್ಕೆ ಆಗಲ್ಲ. ಆದ್ದರಿಂದ ಅಂಜನ ಬೇಕಾದ್ರೆ ನೇರವಾಗಿ ಅಂಜನ ತರಿಸ್ಕೊಳ್ಳೋಂಥದ್ದು ಮಾಡಿ. ಕೆಲವೊಬ್ಬರು ನಿಮಗೆ ಕಾಣಿಸ್ತಕ್ಕಂಥ ಅಂಜನ ಮಾಡಿಕೊಟ್ಬಿಡ್ತೀನಿ, ಸರ್ವಾಂಜನವನ್ನು ಮಾಡಿಕೊಟ್ಬಿಡ್ತೀನಿ, ಅದಕ್ಕೆ ಅಡ್ವಾನ್ಸ್ ದುಡ್ಡನ್ನು ಹಾಕ್ರಿ ಅಂತ ಹೇಳಿ ಮೋಸ ಮಾಡ್ತಕ್ಕಂಥ ಕಾರ್ಯವನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ತುಂಬ ಜನ ಮೋಸಕ್ಕೆ ಒಳಗಾಗ್ತಾ ಇದ್ದಾರೆ, ತುಂಬ ಜನ ಮೋಸಕ್ಕೆ ಹೋಗಿ ನಮಗೆ ಫೋನ್ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ತುಂಬ ಎಚ್ಚರಿಕೆಯಿಂದಿರಿ. ಸರ್ವಾಂಜನ ಎಲ್ಲರೂ ಕಾಣಿಸ್ತಕ್ಕಂಥ ಸರ್ವಾಂಜನ ಖಂಡಿತವಾಗೂ ಎಲ್ಲಿಯೂ ಇಲ್ಲ, ಆ ಫಾರ್ಮುಲಾ ಈಗ ಸದ್ಯಕ್ಕೆ ಇಲ್ಲ. ನಿಮ್ಮ ಕಡೆ ದುಡ್ಡು ಹಾಕಿಸ್ಕೊಂಡು ಖಂಡಿತವಾಗೂ ಮೋಸ ಮಾಡ್ತಾರೆ, ದಯವಿಟ್ಟು ಎಚ್ಚೆತ್ತುಕೊಳ್ಳತಕ್ಕಂಥದ್ದನ್ನು ಮಾಡಿ. ಯಾವುದೇ ಕಾರಣಕ್ಕೂ ಯಾರಿಗೂ ಸಹ ಅಡ್ವಾನ್ಸನ್ನು ದುಡ್ಡು ಹಾಕುವಂಥದ್ದು ಅಥವಾ ಯಾರಿಗೂ ದುಡ್ಡು ಕಳಿಸ್ಬಿಡೋದು, ನಿಮ್ಗೆ ಕಾಣಿಸ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ, ನಿಧಿ ನೋಡ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ, ಮಟ್ಕಾ ನಂಬರ್ ನೋಡ್ತಕ್ಕಂಥ ಅಂಜನ ಸಿಕ್ಬಿಡುತ್ತೆ ಅಂತ ಹೇಳಿ ಮೋಸ ಮಾಡ್ತಕ್ಕಂಥವ್ರು ಕೆಲವರು ಇತ್ತೀಚೆಗೆ ಹುಟ್ಕೊಂಡಿದ್ದಾರೆ.
ಬಹಳ ಎಚ್ಚರಿಕೆಯಿಂದ ಇರಿ, ಇಲ್ಲ ಅಂದ್ರೆ ನಿಮ್ಮ ದುಡ್ಡನ್ನ 100% ನೀವು ಕಳ್ಕೊಳ್ತೀರಾ. ನಮ್ಮ ಅಂಜನ ಭವಿಷ್ಯದ ಹೆಸರನ್ನ ಉಪಯೋಗಿಸಿಕೊಂಡು ಕೆಲವೊಬ್ಬರು ಆ ರೀತಿ ಇತ್ತೀಚೆಗೆ ಮಾಡುವಂತ ನೋಡ್ತಾ ಇದೀವಿ. ಅಂತ ನಿಮ್ಮ ಕೈಗೆ ಏನಾದರೂ ಸಿಕ್ಕರೆ ಬುದ್ಧಿ ಕಲಿಸ್ತಕ್ಕಂಥದ್ದು ಖಂಡಿತವಾಗೂ ಮಾಡಬೇಕಾಗುತ್ತೆ, ಇಲ್ಲಾಂದ್ರೆ ಮೋಸಕ್ಕೆ ಒಳಗಾಗತಕ್ಕಂಥದ್ದು ಶತಸಿದ್ಧ. ದಯವಿಟ್ಟು ಇದರ ಮೈಂಡಲ್ಲಿ ನೋಟ್ ಮಾಡ್ಕೊಳ್ಳಿ. ಸಾವಿರಾರು ಜನಗಳಿಗೆ, 100 ಜನ ಜ್ಯೋತಿಷಿಗಳಿಗೆ, ದೇವಸ್ಥಾನದ ಅರ್ಚಕರುಗಳಿಗೆ ಅಂಜನ ಕೊಡ್ತಕ್ಕಂಥದ್ದು ಮಾಡೀವಿ. ಗುರುವಿಂದ ಬಂದಿರತಕ್ಕಂಥ ಈ ವಿದ್ಯೆಯಿಂದ ಅಂಜನವನ್ನು ತಯಾರು ಮಾಡ್ತಾ ಇದೀವಿ. ನಾವು ಕೊಡ್ತಕ್ಕಂಥ ಅಂಜನ, ನಾವು ಮಾಡ್ತಕ್ಕಂಥ ಅಂಜನ ಸುತ್ತಮುತ್ತಲು ರಾಜ್ಯದಲ್ಲೇ ನಿಮಗೆ ಎಲ್ಲಿಯೂ ಅಷ್ಟು ಸುಲಭವಾಗಿ ಯಾರು ಸಿಗಲ್ಲ. ಬೇರೆ ಕಡೆಗೆ ಅಂಜನ ಹಾಕ್ಸ್ಬೇಕಾದ್ರು ಸ್ವಲ್ಪ ಎಚ್ಚರಿಕೆಯಿಂದ ಅಂಜನ ಹಾಕ್ಸ್ತಕ್ಕಂಥದ್ದು ಮಾಡಿ. ಯಾಕಂದರೆ ನಮ್ಮ ಕಡೆ ತೆಗೆದುಕೊಂಡು ಹೋಗಿರತಕ್ಕಂಥ ಅಂಜನವನ್ನು ಉಪಯೋಗಿಸ್ಕೊಂಡು ಬೇರೆಯವರಿಗೆ ಅಂಜನ ಹೇಳ್ತಕ್ಕಂಥದ್ದು ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಕೇಳೋರಿಗೂ ಮತ್ತು ಹೇಳೋರಿಗೂ ಇಬ್ಬರಿಗೂ ಸಮಸ್ಯೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಯಾಕಂದರೆ ನಾವು ಕೊಡ್ತಕ್ಕಂಥ ಅಂಜನ ವೈಯಕ್ತಿಕವಾಗಿರ್ತಕ್ಕಂಥ ಅಂಜನ ಇರುತ್ತೆ. ಬೇರೆಯವರಿಗೆ ಅಂಜನ ಹೇಳಬೇಕಾದ್ರೆ ಸಿದ್ಧಿ ಪಡೆದ ಅಂಜನವನ್ನು ಹೇಳುವಂಥ ಮಾಡಬೇಕಾಗುತ್ತೆ, ಇಲ್ಲಾಂದರೆ ಸಮಸ್ಯೆ ಆಗತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಇನ್ನು ಕೊನೆಯದಾಗಿ ಡೈರೆಕ್ಟ್ ಪರಿಹಾರ ಬೇಕಂದರೆ ಅಷ್ಟ ದಿಗ್ಬಂಧನ ಮಾಡಿಸ್ಕೊಳ್ತಕ್ಕಂಥದ್ದು ಮಾಡಿ. ಅಮಾವಾಸ್ಯೆ ಹುಣ್ಣಿಮೆ ಗ್ರಹಣ ಸಂದರ್ಭದಲ್ಲಿ ಮಾಡ್ತಕ್ಕಂಥ ಈ ಅಷ್ಟ ದಿಗ್ಬಂಧನಕ್ಕೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ. ಅದರಿಂದ ಅಷ್ಟ ದಿಗ್ಬಂಧನ ಬೇಕಂದರೆ ಮೊದಲೇ ಬುಕ್ಕಿಂಗ್ ಮಾಡ್ತಕ್ಕಂಥದ್ದು ಮಾಡಿ. ಎರಡು ರೀತಿಯಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನವನ್ನು ಮಾಡ್ತಾ ಇರ್ತೀವಿ. ಒಂದು ಬೇಸಿಕ್ ಆಗಿರತಕ್ಕಂಥ ಅಷ್ಟ ದಿಗ್ಬಂಧನ, ಇನ್ನೊಂದು ಪ್ರಬಲವಾಗಿರ್ತಕ್ಕಂಥ ಅಷ್ಟ ದಿಗ್ಬಂಧನ ಇರುತ್ತೆ. ಮಾಂತ್ರಿಕ ಸಿದ್ಧಿ ಪಡೆದವರು ಇದನ್ನು ಅಷ್ಟ ದಿಗ್ಬಂಧನ ಮಾಡಬೇಕಾಗುತ್ತೆ. ಅಷ್ಟ ದಿಗ್ಬಂಧನದಿಂದ ಹಿಂದೆ ಯಾರೇ ಮಾಟ ಪ್ರಯೋಗ ಮಾಡಿದ್ರು ನಿವಾರಣೆ ಆಗುತ್ತೆ. ಮುಂದೆ ಯಾರಾದರೂ ಮಾಟ ಪ್ರಯೋಗ ಮಾಡ್ಸಕ್ಕೆ ಬಂದರೂ ನಿಮಗೆ ಎಫೆಕ್ಟ್ ಆಗಲ್ಲ, ರಿವರ್ಸ್ ಅವರಿಗೆ ಎಫೆಕ್ಟ್ ಆಗುವಂಥ ಸಾಧ್ಯತೆಗಳು. ಯಾರು ಮಾಟ ಪ್ರಯೋಗ ಮಾಡ್ತಾ ಇರ್ತಾರೆ ಅವ್ರಿಗೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಅದೇ ರೀತಿಯಾಗಿ ಮನೆಗೆ ಇರತಕ್ಕಂಥ ದೋಷಗಳು, ಮನೆಗೆ ವಾಸ್ತು ದೋಷ, ಮಣ್ಣಿನ ದೋಷ ಇರತಕ್ಕಂಥ ಸಮಸ್ಯೆಗಳನ್ನ ಕಡಿಮೆ ಮಾಡ್ತಕ್ಕಂಥ ಶಕ್ತಿ ಅಷ್ಟ ದಿಗ್ಬಂಧನಕ್ಕೆ ಇರುತ್ತೆ. ಹೊಸ ಮನೆ ಕಟ್ತಕ್ಕಂಥವ್ರು, ಅಂಗಡಿಯನ್ನು ಕಟ್ತಕ್ಕಂಥವ್ರು, ಪಾಯದಲ್ಲಿ ಅಷ್ಟ ದಿಗ್ಬಂಧನ ಮಾಡಿಸ್ಕೊಂಡು ಹಾಕೊಳ್ಳೋದ್ರ ಮೂಲಕ ಹಿಂದೆ ಆಗಿರತಕ್ಕಂಥ ಮಾಂತ್ರಿಕ ಸಮಸ್ಯೆ ಮುಂದೆ ಆಗ್ತಕ್ಕಂಥ ಮಾಂತ್ರಿಕ ಸಮಸ್ಯೆಗಳಿಂದ ಪರಿಹಾರ ಪಡೀತಕ್ಕಂಥದ್ದನ್ನು ಮಾಡ್ಬೋದು. ಅದರಿಂದ ಅಷ್ಟ ದಿಗ್ಬಂಧನ ಬೇಕಂದರೆ ಮೊದಲೇ ಬುಕ್ಕಿಂಗ್ ಮಾಡ್ತಕ್ಕಂಥದ್ದನ್ನು ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ಆಗ್ತಕ್ಕಂಥ ಸಮಸ್ಯೆಗಳಿಗೆ ಗ್ರಹಗತಿಗಳು ಅಷ್ಟೇ ಪ್ರಭಾವ ಬೀರುವಂಥದ್ದು ಮಾಡ್ತಾ ಇರ್ತವೆ. ಕೆಲವೊಂದು ಸಂದರ್ಭದಲ್ಲಿ ಲಗ್ನ ಕೆಟ್ಟೋಗಿಬಿಟ್ಟಿರುತ್ತೆ, ಲಗ್ನದಲ್ಲಿ ಅಶುಭ ಗ್ರಹಗಳು ಸೇರ್ಕೊಂಡ್ಬಿಟ್ಟಿರ್ತೀವಿ, ಲಗ್ನಾಧಿಪತಿ ದುಸ್ಥಾನದಲ್ಲಿ ಸೇರ್ಕೊಂಡಿರ್ತಾನೆ ಅಥವಾ ನೀಚ ಸ್ಥಾನದಲ್ಲಿ ಹೋಗಿರ್ತಾನೆ. ಶನಿಯ ಪ್ರಭಾವ ಇರತಕ್ಕಂಥದ್ದು, ಅಷ್ಟಮ ಶನಿ, ಅರ್ಧ ಅಷ್ಟಮ ಶನಿ, ಪಂಚಮ ಶನಿ, ಸಪ್ತಮ ಶನಿ ಮತ್ತು ಸಾಡೆ ಸಾತಿ ನಡೆಯುವಂಥ ಸಾಧ್ಯತೆಗಳು ಇರಬಹುದು. ಅದೇ ರೀತಿಯಾಗಿ ಸರ್ಪದೋಷಗಳು, ಕಾಳಸರ್ಪದೋಷಗಳು, ಬೇರೆ ಗ್ರಹಗತಿಗಳ ದೋಷ, ಕುಜದೋಷ, ಹೀಗೆ ಗ್ರಹಗತಿಗಳ ದೋಷಗಳು ಇರುವಂಥ ಸಾಧ್ಯತೆಗಳು ಇರುತ್ತೆ. ಅದೇ ರೀತಿಯಾಗಿ ದಶಾಭುಕ್ತಿ, ಅಶುಭ ಗ್ರಹಗಳ ದಶೆ ನಡೀತಿದೆಯಾ, ಶತ್ರುಗ್ರಹಗಳ ದಶೆ ನಡೀತಿದೆಯಾ, ಬಾಧಕಾಧಿಪತಿ ಅಥವಾ ಮಾರಕಾಧಿಪತಿಗಳ ದಶೆ ನಡೀತಿದೆಯಾ, ಅದೇ ರೀತಿಯಾಗಿ ನಿಮಗೆ ಶುಭ ಗ್ರಹಗಳ ದಶೆ ನಡೀತಿದೆ, ಎಲ್ಲವನ್ನು ನಾವು ನೋಡಬೇಕಾಗುತ್ತೆ. ಹಾಗೆಯೇ ಗುರುಬಲ ಹೇಗಿದೆ, ಗೋಚರದಲ್ಲಿ ಗ್ರಹಗತಿಗಳ ಪ್ರಭಾವ ಏನು, ಇದೆಲ್ಲವನ್ನು ನೋಡಿ ನಿಮ್ಮ ಸಮಸ್ಯೆಗೆ ಕಾರಣ ಏನು ತಿಳ್ಕೊಂಡು ಪರಿಹಾರವನ್ನು ಸೂಚಿಸತಕ್ಕಂಥದ್ದನ್ನು ಮಾಡ್ತಾ ಇರ್ತೀವಿ. ಜಾತಕದಲ್ಲಿ ಸಾಕಷ್ಟು ವಿಚಾರಗಳನ್ನ ನಾವು ನೋಡಬೇಕಾಗುತ್ತೆ. ಕಾಟಾಚಾರಕ್ಕೆ ಏನೋ ಒಂದು 5 ನಿಮಿಷದಲ್ಲಿ ಜಾತಕವನ್ನು ನೋಡಿ ಏನೋ ಒಂದು ಇಷ್ಟು ಮಾಹಿತಿಯನ್ನು ಕೊಟ್ಟು ಕಳಿಸೋಕ್ಕೆ ಆಗಲ್ಲ, ಅದರಿಂದ ಸಮಸ್ಯೆ ಆಗುವಂಥ ಸಾಧ್ಯತೆಗಳೇ ಹೆಚ್ಚಾಗಿರುತ್ತೆ. ಜಾತಕವನ್ನು ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡಿ ಹೇಳುವಂಥದ್ದನ್ನು ಮಾಡಬೇಕಾಗುತ್ತೆ. ಅದರಿಂದ ಜಾತಕವನ್ನು ತೋರಿಸೋರು ನೇರ ಟೈಮ್ ತೊಗೊಂಡು ಭೇಟಿಯಾಗುವಂಥದ್ದನ್ನು ಮಾಡಿ. ವೀಕ್ಷಕರೇ, ಇಷ್ಟೊತ್ತು ಕೊಟ್ಟಿರ್ತಕ್ಕಂಥ ಮಾಹಿತಿಯನ್ನು ಗಮನಿಸಿ ಅಂತ ಹೇಳ್ತಾ ನಮ್ಮ ಅಂಜನ ಭೋಸ್ ಚಾನಲ್ಗೆ ತಾವು ಹೊಸಬರಾಗಿದ್ದರೆ ಅಥವಾ ಸಬ್ಸ್ಕ್ರೈಬ್ ಮಾಡೋದು ಮತ್ತು ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿ ಇರತಕ್ಕಂಥ ಗಂಟೆ ಚಿತ್ರ ಒತ್ತಿ. ಇದೇ ರೀತಿಯಾಗಿ ಮುಖ್ಯವಾಗಿರ್ತಕ್ಕಂಥ ವೀಡಿಯೋಗಳು ಮಾಡಿ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ತಕ್ಷಣಕ್ಕೆ ವೀಡಿಯೋ ನೋಡೋಕೆ ನಿಮಗೆ ಅನುಕೂಲ ಆಗುತ್ತೆ. ಆ ಭಗವತಿ ತಾಯಿ ತಮ್ಮೆಲ್ಲರೂ ಒಳ್ಳೆಯ ಮೇಲೆ ಅಂತ ಹಾರೈಸ್ತಾ ಇವತ್ತು ನೋಡಿ ಇಲ್ಲೇ ಮುಗಿಸ್ತಾಯಿದ್ದೀನಿ. ಎಲ್ಲರಿಗೂ ಒಳ್ಳೆಯದಲ್ಲಿ ನಮಸ್ಕಾರ. Thank you.